ಮಾತುಕತೆಯಲ್ಲಿ ಬಂದಿದೆ ಮತ್ತು ಸಂಶಕರು ವಿರೋಧ ಮಾಡಿದ್ದಾರೆ, ಸರಿ ಸರ್? ಇದರ ಬಗ್ಗೆ ನಾವು ಏನು ಹೇಳುವಂಗಿಲ್ಲ. ನಾನು ಒಬ್ಬ ಕೋರ್ ಕಮಿಟಿ ಸದಸ್ಯನಾಗಿ, ಒಬ್ಬ ಜವಾಬ್ದಾರಿಯುತ ಲೋಕಸಭಾ ಸದಸ್ಯನಾಗಿ, ನಮ್ಮಲ್ಲಿ ಯಾವುದೇ ಕೇಂದ್ರದವರು ನಮ್ಮಲ್ಲಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಚರ್ಚೆ ಮಾಡಲಿಲ್ಲ. ನಮ್ಮನ್ನು ಹೊರಗಿಟ್ಟೇ ಎಲ್ಲ ತೀರ್ಮಾನಗಳನ್ನು ಮಾಡಿದ್ದಾರೆ. ರಾಷ್ಟ್ರೀಯ ಹಿತದೃಷ್ಟಿಯಿಂದ ಎನ್ ಡಿ ಎಯನ್ನು ಇನ್ನಷ್ಟು ಬಲಗೊಳಿಸುವ ಹಿತದೃಷ್ಟಿಯಿಂದ ಮತ್ತು ಜನವಿರೋಧಿ ಆಡಳಿತ ಮಾಡ್ತಿರುವಂಥ ಕಾಂಗ್ರೆಸ್ಸನ್ನು ಪೂರ್ತಿಯಾಗಿ ಕಿತ್ತೆಗೆಯಬೇಕಾದ್ರೆ, ಬೇರೆ ಬೇರೆ ಭಾಗದಲ್ಲಿರುವಂಥ ಮತಗಳ ಕ್ರೋಢೀಕರಣ ಮಾಡಬೇಕು ಅಂತ ಹೇಳುವಂಥ ದೊಡ್ಡ ಉದ್ದೇಶದಿಂದ ಇದನ್ನು ಮಾಡಿರ್ಬೋದು ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಆದರೆ ರಾಜ್ಯದ ನಾಯಕರುಗಳನ್ನು, ಮತ್ತೊಂದು ಬಾಕಿಯವರನ್ನು ಎಲ್ಲರನ್ನ ಹೊರಗಿಟ್ಟು ರಾಷ್ಟ್ರೀಯ ವಿಚಾರ ಆದ ಕಾರಣ ಅವರು ತೀರ್ಮಾನ ತಗೊಂಡಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾವುದಕ್ಕೆ ನೋವಿದೆ ಸರ್? ಇದು ನೀವು ಹೇಳುವಂಥದ್ದು ಸರಿ ಇದೆ. ಇದು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಆಗಬೇಕಿತ್ತು ಅದು ಆಗಬೇಕಿತ್ತು, ಅದು ಆಗಲಿಲ್ಲ. ಇದರಿಂದಾಗಿ ರಾಜ್ಯದಲ್ಲಿರುವಂಥ ಪಕ್ಷದ ಪ್ರಮುಖರಿಗೆ, ಕಾರ್ಯಕರ್ತರಿಗೆ, ಎಲ್ರಿಗೂ ಕೂಡ ಮನಸ್ಸಿಗೆ ಒಂದು ನೋವಿದೆ. ಒಂದಷ್ಟು ಕಾರ್ಯಕರ್ತರು ತಾವು ಏನಪ್ಪ ನಮ್ಮ ಪಕ್ಷ ಹಿಂಗಾಯ್ತಲ್ಲ ಅಂತ ಹೇಳುವಂಥ ಭಾವನೆಗಳು ಇವತ್ತು ಜನರಲ್ಲಿರುವಂಥದ್ದು ಇದೆ. ಆದರೆ ಭಾರತೀಯ ಜನತಾ ಪಾರ್ಟಿ ಕೇವಲ ಯಾವುದೋ ಒಬ್ಬ ಒಂದು ತೀರ್ಮಾನಗಳಾಗಲಿಲ್ಲ ಅಂತ ಹೇಳೋದಕ್ಕೆ ಬೇಕಾಗಿ ನಾವು ಸುಮ್ಮನೆ ಕೂತ್ಕೊಳ್ಳುವಂಗಿಲ್ಲ. ನಾವು ನಮ್ಮ ಕೆಲಸಗಳನ್ನು ಮಾಡುವಂಥದ್ದನ್ನು ಮಾಡ್ತಾ ಇದ್ದೇವೆ. ನಿಜ, ಆದಷ್ಟು ಬೇಗ ಮಾಡಬೇಕಾಗಿತ್ತು. ಈಗಾದರೂ ಕೂಡ ನಾನು ಆಗ್ರಹ ಮಾಡ್ತೇನೆ ಕೇಂದ್ರದ ವರಿಷ್ಠರನ್ನು, ಹೋದಲ್ಲಿ ಬಂದಲ್ಲಿ ಮಾಧ್ಯಮದಲ್ಲಿ ಮತ್ತೊಂದರಲ್ಲಿ ನಮ್ಮ ಕಾರ್ಯಕರ್ತರಲ್ಲಿ ಎಲ್ಲರಲ್ಲಿ ಇರುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ಆದಷ್ಟು ಶೀಘ್ರ ಕೊಟ್ಟರೆ ಸಂಘಟನೆಗೆ ವೇಗ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುವಂಥ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಸರ್, ಬೇರೆಯವರು ಏನು ಮಾತಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡೋದಿಲ್ಲ. ಆದರೆ ಎಲ್ಲ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಲ್ಲ ತೀರ್ಮಾನಗಳು ಬೇಗ ಬೇಗ ಆಗ್ತಾ ಇತ್ತು. ಈ ಬಾರಿ ಯಾಕೆ ಸೋತ ಮೇಲೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಯಾವುದೇ ವಿಚಾರಗಳ ಬಗ್ಗೆ ರಾಜ್ಯದ ನಾಯಕರ ಜೊತೆ, ಬಾಕಿಯವರ ಜೊತೆ ಚರ್ಚೆ ಮಾಡ್ತಾ ಇಲ್ಲ, ಕಾರ್ಯಕರ್ತರ ಜೊತೆ ಚರ್ಚೆ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದು ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತರಿಗೆ, ಮತದಾರರಿಗೆ, ಎಲ್ರಿಗೂ ಮನಸ್ಸಲ್ಲಿ ಒಂದು ಸಣ್ಣ ನೋವಿದೆ. ಸರ್, ಇನ್ನೊಂದು, ನೀವು ನಿಮ್ಮನ್ನ ಹೊರಗಿಟ್ಟು ಈ ಮೈತ್ರಿ ವಿಚಾರ ಚರ್ಚೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ, ಇದು ನಿಮಗೆ ಸಮಾಧಾನ ಇದೆಯಾ ಅಥವಾ ಅಸಮಾಧಾನ ಇದೆಯಾ? ನೋಡಿ, ರಾಷ್ಟ್ರೀಯ ವಿಚಾರಗಳ ಬಗ್ಗೆ ತೀರ್ಮಾನ ತಗೊಳ್ಳುವಾಗ ರಾಷ್ಟ್ರೀಯ ನಾಯಕರು ತಗೊಳ್ತಾರೆ. ನಮ್ಮನ್ನು ಎಲ್ಲದರಲ್ಲಿ ಒಳಗಿಟ್ಟು ತೀರ್ಮಾನ ತಗೊಳ್ಬೇಕು ಅಂತ ಹೇಳುವಂಥ ಸರಿಯಲ್ಲ. ನ್ಯಾಷನಲ್ ಲೆವೆಲ್, ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ. ನಾವು ಆಂಧ್ರ ಪ್ರದೇಶದ ಬಗ್ಗೆ, ಬಿಹಾರದಲ್ಲಿ, ಬೇರೆ ಬೇರೆ ಮಹಾರಾಷ್ಟ್ರದಲ್ಲಿ, ಎಲ್ಲ ಕಡೆಗಳಲ್ಲಿ ಕೂಡ ಬೇರೆ ಬೇರೆ ಪಕ್ಷದ ನಮ್ಮ ಮತ ಕ್ರೋಢೀಕರಣ ಮಾಡಬೇಕು ಅಂತ ಹೇಳುವಂಥ ಭಾವನೆಯಿಂದ ನಾವು ಒಂದಷ್ಟು ರೀತಿಯ ತೀರ್ಮಾನಗಳನ್ನು ರಾಷ್ಟ್ರೀಯ ನಾಯಕರು ಅವರ ಹೈ ಲೆವೆಲಲ್ಲಿ ಆ ಮೀಟಿಂಗಲ್ಲಿ ತಗೊಳ್ತಾರೆ. ಆದ ಕಾರಣ ರಾಷ್ಟ್ರೀಯ ವಿಚಾರಗಳ ತೀರ್ಮಾನ ಮಾಡುವಾಗ ನಾವು ಇಷ್ಟೇ ಹೇಳ್ಬೋದು, ಕರ್ನಾಟಕದ ಬಗ್ಗೆ ತೀರ್ಮಾನ ತಗೊಳ್ಳುವಾಗ ನಮ್ಮಲ್ಲಿ ಸ್ವಲ್ಪ ಕೇಳಬೇಕಿತ್ತಲ್ಲ ಅಂತ ಹೇಳುವಂಥದ್ದನ್ನು ಮಾತ್ರವೇ ಹೇಳ್ಬೋದು ಅವ್ರ ಹತ್ರ, ಅದರಿಂದ ಹೆಚ್ಚು ಹೇಳೋಕ್ಕಾಗಲ್ಲ. ಅವರು ತಗೊಂಡ ತೀರ್ಮಾನಕ್ಕೆ ನಾವು ಭದ್ರವಾಗಿ ಕೆಲಸ ಮಾಡ್ತೀವಿ.